ಬಹುನಿರೀಕ್ಷಿತ ಕಬ್ಜಾ ಚಿತ್ರದ ಟ್ರೇಲರ್ 5 ಭಾಷೆಗಳಲ್ಲಿ ರಿಲೀಸ್ ಆಗಿ ಸಕ್ಕತ್ತ ಸೌಂಡ್ ಮಾಡುತ್ತಿದೆ. ನಿನ್ನೆ ಸಂಜೆ 5 ಗಂಟೆಗೆ ರಿವೀಲ್ ಆಗಬೇಕಾಗಿದ್ದಂತ ಟ್ರೇಲರ್ ಕೊಂಚ ತಡವಾಗಿ ರಿಲೀಸ್ ಆಗಿತ್ತು. ಸಂಜೆನೇ ಹಿಂದಿ ವರ್ಷನ್ ಟ್ರೇಲರ್ ರಿಲೀಸ್ ಆಗಿ ಧೂಳೆಬ್ಬಿಸಿತ್ತು. ಕನ್ನಡ ವರ್ಷನ್ ಜಲಕ್ಕಾಗಿ ಸಿನಿರಸಿಕರು ಕಾದು ಕಾದು ಸುಸ್ತಾದರು. ಕೊನೆಗೆ ರಾತ್ರಿ 1 ಗಂಟೆ ವೇಳೆಗೆ ಕನ್ನಡದಲ್ಲಿ ಕಬ್ಜಾ ಕಾರುಬಾರು ಶುರುವಾಯಿತು. ಮೊದಲ ನೋಟದಲ್ಲೇ ಕಬ್ಜಾ ಟ್ರೇಲರ್ ಸಿನಿರಸಿಕರ ಮನಗೆದ್ದಿದೆ. ಸಿನಿಮಾ ಪಕ್ಕಾ ಬ್ಲಾಕ್ ಬಸ್ಟರ್ ಅನ್ನುವ ಟಾಕ್ ಶುರುವಾಗಿದೆ. ಆರ್ ಚಂದ್ರು ಮಿಷನ್ ಮತ್ತೆ ಮೇಕಿಂಗ್, ರಿಚ್ ವಿಜುವಲ್ಸ್, ಹ್ಯೂಜ್ ಸೆಟಪ್ಸ್ ಮತ್ತೆ ಉಪ್ಪಿ ಕಿಚನ ಆರ್ಭಟ ರವಿ ಬಸರೂರು ಹಂಟಿಂಗ್ ಬಿಜಿಎಂ ಸಾಕತ್ ಕಿಕ್ ಕೊಡ್ತಾ ಇದೆ. ಇಡೀ ಟ್ರೈಲರ್ನಲ್ಲಿ ಸುದೀಪ್ ವಾಯ್ಸ್ ಹೈಲೈಟ್ ಆಗಿದೆ. ಕಿಚ್ಚನ ಒಂದೊಂದು ಡೈಲಾಗ್ ಅಭಿಮಾನಿಗಳಿಗೆ ಮಜಾ ಕೊಡ್ತಿದೆ. ಅಲ್ಲಲ್ಲಿ KGF ಸಿನಿಮಾ ಛಾಯೆ ಕಂಡ್ರು ಟ್ರೇಲರ್ ಅಂತೂ ಹೊಸ ಫೀಲ್ ಕೊಡ್ತಿದೆ. ಫಸ್ಟ್ ಡೇ ಫಸ್ಟ್ ಶೋ ನೋಡಲೇಬೇಕು ಅನ್ನುವ ಕುತೂಹಲ ಹುಟ್ಟಾಕಿದೆ. ಉಪೇಂದ್ರ ನಟಿಸಿ ಆರ್ ಚಂದ್ರು ನಿರ್ದೇಶನ ಮಾಡಿರುವ ಕಬ್ಜಾ ಸಿನಿಮಾದ ಹಿಂದಿ ಟ್ರೇಲರ್ ಬಿಡುಗಡೆ ಆಗಿದೆ. ಟ್ರೇಲರ್ ಅನ್ನ ಬಾಲಿವುಡ್ ದಿಗ್ಗಜ ಅಮಿತಾಬ್ ಬಚ್ಚನ್ ಬಿಡುಗಡೆ ಮಾಡಿರೋದು ವಿಶೇಷ. 3:06 ಕಡಿಮೆ ಇರುವ ಟ್ರೇಲರ್ನಲ್ಲಿ ನಾಯಕ ನಟ ಉಪೇಂದ್ರ ಜೊತೆಗೆ ಹಲವು ಪಾತ್ರಗಳು ಗಮನ ಸೆಳೀತವೆ. ಕಥೆಯ ಬಗ್ಗೆ ಕುತೂಹಲವನ್ನ ಉಂಟು ಮಾಡುವಂತೆ ಟ್ರೇಲರ್ ಅನ್ನ ಪ್ರೆಸೆಂಟ್ ಮಾಡಿದ್ದಾರೆ ನಿರ್ದೇಶಕ ಆರ್ ಚಂದ್ರು. ಏರ್ಫೋರ್ಸ್ ಅಕಾಡೆಮಿ ಅಧಿಕಾರಿ ಆರ್ಕೇಶ್ವರ ಅಂಡರ್ವರ್ಲ್ಡ್ ಡಾನ್ ಆಗುವ ಕಥೆ ಕಬ್ಜಾ ಚಿತ್ರದಲ್ಲಿದೆ. ಆತನ ಎದುರಾಳಿ ಭಾರ್ಗವ್ ಭಕ್ಷಿ ಪಾತ್ರದಲ್ಲಿ ಕಿಚ್ಚ ಸುದೀಪ್ ಮಿಂಚಿದ್ದಾರೆ. ರಾಣಿ ಮಧುಮತಿಯಾಗಿ ಶ್ರೀಯಾ ಮೋಡಿ ಮಾಡ್ತಾರೆ. ಇನ್ನು ನವಾಬ್ ಶಾ, ಕೋಟಾ ಶ್ರೀನಿವಾಸ ರಾವ್ ಹಾಗೆ ಕಬೀರ್ ದುಹಾನ್ ಸಿಂಗ್, ದೇವ್ಗಿಲ್, ನೀನಾಸಂ ಅಶ್ವಥ್ ಸೇರಿದಂತೆ ಹಲವರು ಡಾನ್ಗಳಾಗಿ ಅಬ್ಬರಿಸಿದ್ದಾರೆ. ದಿ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಇಂಡಿಯಾ ಸಿನಿಮಾ ಅಂತ ಕಬ್ಜಾ ಚಿತ್ರವನ್ನ ತೆರೆಗೆ ತರಲಾಗ್ತಾ ಇದೆ. ಕಬ್ಜಾ ಟ್ರೇಲರ್ ರಿಲೀಸ್ಗೂ ಮುನ್ನ ಆರ್ ಚಂದ್ರು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಕೊನೆಯ ಕ್ಷಣದಲ್ಲಿ ಅಮಿತಾಬ್ ಬಚ್ಚನ್ ಎಂಟ್ರಿ ಆಗಿದ್ದಾರೆ. ಸಿನಿಮಾದಲ್ಲಿ ಬ್ರಿಟಿಷರ ಕಾಲದ ಕತೆ, ಸ್ವಾತಂತ್ರ್ಯದ ಹೋರಾಟ, ಸ್ವಾತಂತ್ರ್ಯಾನಂತರದ ಕತೆ ಇರುವ ಸುಳಿಯನ್ನ ಟ್ರೇಲರ್ ನೀಡಿದೆ. ದೇಶ ಪ್ರೇಮ, ವ್ಯವಸ್ಥೆಯ ವಿರುದ್ಧ ಹೋರಾಟ, ಪಾತಕ ಲೋಕ, ತಾಯಿ ಸೆಂಟಿಮೆಂಟ್, ಬ್ರದರ್ ಸೆಂಟಿಮೆಂಟ್ ಎಲ್ಲವನ್ನೂ ಕಬ್ಜಾದಲ್ಲಿ ಆರ್ ಚಂದ್ರು ಟಚ್ ಮಾಡಿದ್ದಾರೆ ಅನ್ನೋದು ಟ್ರೇಲರ್ನಿಂದ ಗೊತ್ತಾಗ್ತಾ ಇದೆ. ಟ್ರೇಲರ್ನಲ್ಲಿ ಕುತೂಹಲ ಹುಟ್ಟಿಸಿರುವ ಸಂಗತಿ ಏನಂದ್ರೆ ಉಪೇಂದ್ರ ಪೊಲೀಸ್ ಧರಿಸಿನಲ್ಲಿ ಕಾಣಿಸಿಕೊಂಡಿರೋದು. ಈವರೆಗೆ ಬಿಡುಗಡೆ ಆಗಿರುವ ಕಬ್ಜಾ ಸಿನಿಮಾದ ಪೋಸ್ಟರ್ ಟೀಸರ್ಗಳಲ್ಲಿ ಗ್ಯಾಂಗ್ಸ್ಟರ್ ಅವತಾರದಲ್ಲಿ ಉಪೇಂದ್ರ ಕಾಣಿಸಿಕೊಂಡಿದ್ರು. ಆದರೆ ಟ್ರೈಲರ್ನಲ್ಲಿ ಪೊಲೀಸ್ ಸಮವಸ್ತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ಮಚ್ಚು ಹಿಡಿದು ವೈರಿಗಳ ರುಂಡವನ್ನು ಚಂಡಾಡ್ತಿದ್ದಾರೆ. ಈ ವೈರುಧ್ಯ ಕಥೆಯ ಬಗ್ಗೆ ಕುತೂಹಲ ಹೆಚ್ಚುವಂತೆ ಮಾಡಿದೆ. ಇನ್ನು ನಟ ಸುದೀಪ್ ಸಹ ಸಮವಸ್ತ್ರದಲ್ಲಿ ಕಾಣಿಸಿಕೊಂಡು ಕುತೂಹಲ ಮೂಡಿಸಿದ್ದಾರೆ. ಟ್ರೇಲರ್ನ ಆರಂಭದಲ್ಲಿಯೇ ವ್ಯಕ್ತಿಯೊಬ್ಬ ಗನ್ ಹಿಡಿದು ನಡೆಯುವ ದೃಶ್ಯ ಇದೆ. ಆ ನಡಿಗೆಯಿಂದಲೇ ಗೊತ್ತಾಗುತ್ತೆ ಅದು ಶಿವಣ್ಣ ಅಂತ. ಆದರೆ ಟ್ರೇಲರ್ನಲ್ಲಿ ಶಿವಣ್ಣ ಮುಖ ಮಾತ್ರ ತೋರಿಸಲಿಲ್ಲ. ಉಪೇಂದ್ರ ಸುದೀಪ್ ಮಾತ್ರವಲ್ಲದೆ ಇತರೆ ಪಾತ್ರಗಳಿಗೂ ಕೂಡ ಟ್ರೈಲರ್ನಲ್ಲಿ ಸ್ಪೇಸ್ ನೀಡಲಾಗಿದೆ. ಜನಪ್ರಿಯ ನಟ ಮುರುಳಿ ಶರ್ಮಾ, ತೆಲುಗಿನ ಹಿರಿಯ ನಟ ಕೋಟಾ ಶ್ರೀನಿವಾಸ ರಾವ್ ಇನ್ನೂ ಕೆಲವು ವಿಲನ್ಗಳನ್ನು ಭಯಾನಕವಾಗಿ ತೋರಿಸಿದ್ದಾರೆ. ರಕ್ತ ಹರಿತಾ ಇರುವ, ಬಂದೂಕುಗಳು ಅಬ್ಬರಿಸುವ, ಬಾಂಬ್ಗಳು ಸಿಡಿಯುವ ದೃಶ್ಯಗಳು ಸಾಕಷ್ಟಿವೆ. ನಾಯಕಿ ಶ್ರೀಯಾ ಶ್ರೀನಿವಾಸ್ ಮುದ್ದಾಗಿ ಕಾಣಿಸಿಕೊಂಡಿದ್ದಾರೆ. ಇತಿಹಾಸ ಯಾವಾಗಲೂ ಉರುಳಿರುವ ತಲೆಗಳಿಗಿಂತ ಕತ್ತರಿಸಿರುವ ಕೈಗಳನ್ನೇ ಕೊಂಡಾಡೋದು. ಅಂತಹ ಕೈಯಿಂದ ಸೃಷ್ಟಿಯಾಗಿರುವ ಚರಿತ್ರೆನೇ ಕಬ್ಜಾ ಎನ್ನುವ ಕಿಚ್ಚನ ಖಡಕ್ ಡೈಲಾಗ್ ಜೊತೆಗೆ ಟ್ರೇಲರ್ ಶುರುವಾಗುತ್ತೆ. ನೋಡ ನೋಡ್ತಾ ನೋಡುಗರನ್ನ ತನ್ನೊಳಗೆ ಸೆಳೆದುಕೊಳ್ಳುತ್ತೆ. ಡಿಫ್ರೆಂಟ್ ಶೇಡ್ಗಳಲ್ಲಿ ಉಪೇಂದ್ರ ಸುದೀಪ್ ಗಮನ ಸೆಳೀತಾರೆ. ಉಪ್ಪಿ ರಗಡ್ ಲುಕ್ ಆಕ್ಷನಿಂದ ಹುಬ್ಬೇರಿಸ್ತಾರೆ. ಒಂದು ಸಾಮ್ರಾಜ್ಯ ಕಟ್ಟೋದು ಕತ್ತಿಯಿಂದ ಅಲ್ಲ, ಅದನ್ನು ಹಿಡಿಯುವ ಬಲವಾದ ಕೈಯಿಂದ ಎನ್ನುವ ಕಿಚ್ಚನ ಮತ್ತೊಂದು ಡೈಲಾಗ್ಗೂ ಕೂಡ ಸಖತ್ ಕಿಕ್ ಕೊಡುತ್ತೆ. ಆಕ್ಷನ್ ಆರ್ಭಟದ ಜೊತೆಗೆ ಎಮೋಷನ್ ಕೂಡ ಸೇರಿಸಿ ಆರ್ ಚಂದ್ರು ಕಬ್ಜಾ ಸಿನಿಮಾ ತೆರೆಗೆ ತರ್ತಾ ಇರೋದು ಟ್ರೇಲರ್ನಲ್ಲಿ ಗೊತ್ತಾಗ್ತಿದೆ. ಸುನಿಲ್ ಪುರಾಣಿ ಚಿತ್ರದಲ್ಲೊಂದು ಮುಖ್ಯ ಪಾತ್ರ ಮಾಡಿರೋದು ಗೊತ್ತಾಗ್ತಾ ಇದೆ. ಆರ್ಕೇಶ್ವರನ ಸಹೋದರ ಆತನೇ ಅನಿಸ್ತಾ ಇದೆ. ಎಲ್ಲ ವಿಭಾಗಗಳಲ್ಲೂ ಫಸ್ಟ್ ಲುಕ್ ಎನಿಸ್ತಾ ಇರುವ ಟ್ರೇಲರ್ ಸೂಪರ್ ಹಿಟ್ ಆಗಿದೆ.
ಕನ್ನಡ ಟ್ರೇಲರ್ ರಿಲೀಸ್ಗೂ ಮುನ್ನ ಹಿಂದಿ ಟ್ರೇಲರ್ ಬಂದು ಸದ್ದು ಮಾಡಿತ್ತು. ಬಿಗ್ ಬಿ ಅಮಿತಾಭ್ ಬಚ್ಚನ್ ಟ್ರೇಲರ್ ನೋಡಿ ಮೆಚ್ಚಿಕೊಂಡಿದ್ರು, ಚಿತ್ರತಂಡಕ್ಕೆ ಶುಭ ಕೋರಿದ್ರು. ಆದರೆ ಟ್ರೇಲರ್ನಲ್ಲಿ ಶಿವಣ್ಣನನ್ನ ತೋರಿಸದೇ ಇರೋದು ಅಭಿಮಾನಿಗಳಿಗೆ ಕೊಂಚ ನಿರಾಸೆ ತಂದಿದೆ. ಮಾರ್ಚ್ 17ಕ್ಕೆ ಕಬ್ಜಾ ಸಿನಿಮಾ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಲಿದೆ. ಅಂದಾಜು 5,000 ಸ್ಕ್ರೀನ್ಗಳಲ್ಲಿ ಸಿನಿಮಾ ರಿಲೀಸ್ ಪ್ಲಾನ್ ನಡೀತಾ ಇದೆ. ಒಟ್ಟಾರೆ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಕಬ್ಜಾ ಬರ್ತಾ ಇರೋದು ಕನ್ನಡದಕ್ಕೆ ಮತ್ತೊಂದು ಹೆಮ್ಮೆಯ ಗರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇದೇ ರೀತಿ ಹಿಂದೆ KGF ಮತ್ತು ಕಾಂತಾರ ರೀತಿಯಲ್ಲೇ ಕಬ್ಜಾ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ವದಾದ್ಯಂತ ಸದ್ದು ಮಾಡಲಿ ಅಂತ ಹಾರೈಸೋಣ, ಮತ್ತು ಈ ಚಿತ್ರ ಸಕ್ಸಸ್ ಆಗಲಿ ಅಂತ ಕೂಡ ಹಾರೈಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.